ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಈಗ ಸಚಿವರ ಆ ಒಂದು ವಿಚಾರ ಸಂಬಂಧಪಟ್ಟಾಗ ಇಡಿ ಅವರು ಈ ಮೇಲ್ ಮುಖಾಂತರ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಮ್ಗೆ ಇನ್ನೂ ಕೂಡ ಬರಲಿಲ್ಲ, ಇವತ್ತು ಆದಿತ್ಯವಾರ, ಅದು ಇವತ್ತು ಬಂದಿರಬಹುದು, ಅದು ನಾವು ನೋಡ್ತೇವೆ. ನೋಡಿ, ಅದು ಕಾನೂನು ನಿಯಮ, ಅದಕ್ಕೆ ಅನುಗುಣವಾಗಿ ನಡೆಯುವಂಥದ್ದು. ಅಲ್ಲಿ ನಮಗೆ ನಾವಲ್ಲಿ ಇಂಟರ್ಫೇರ್ ಆಗೋದು ವಿಚಾರ ಕೂಡ ಇಲ್ಲ. ನಮ್ಮದು ಅಸೆಂಬ್ಲಿ ನಡೆಸುವಂಥ ಜವಾಬ್ದಾರಿ ನಮ್ಮದು. ಯಾರೆಲ್ಲ ಬರ್ತಾರೆ ಅವರನ್ನು ಸಮರ್ಪಕವಾಗಿ ಆ ಸದನದಲ್ಲಿ ಭಾಗವಹಿಸಬೇಕಂತ ವಾತಾವರಣ ನಿರ್ಮಾಣ ಜವಾಬ್ದಾರಿ ನಂದು. ಆ ಕೆಲಸ ನಾವು ಮಾಡ್ತೇವೆ. ಈಗ ನೋಡಿ, ಈಗ ಹೌಸ್ ಅಲ್ಲಿ ಸೆಷನ್ ಸ್ಟಾರ್ಟ್ ಆಗಲಿಲ್ಲ, ಸೆಷನ್ ನಡೀತಾ ಇರಲಿಲ್ಲ. ಸೆಷನ್ ನಡೀತಾ ಇದ್ರೆ ಒಂದು ಅಸೆಂಬ್ಲಿ ಇಸ್ ಆನ್, ಆಗ ಮಾತ್ರ ಪರ್ಮಿಷನ್ ಬೇಕು. ನಮಗೆ ಅಸೆಂಬ್ಲಿ ನಡೀತಾ ಇರುವಾಗ ಸೆಷನ್ ಅಸೆಂಬ್ಲಿ ನಡೀತಾ ಇದ್ರೆ ಆವಾಗ ನಮಗೆ ಅವ್ರ ಪರ್ಮಿಷನ್ ತಗೊಳ್ಬೇಕಾಗ್ತದೆ. ಸಹಜವಾಗಿ ಈಗ ಅಕ್ರಮ ಕೇಳಿ ಬಂದ ನಂತರದಲ್ಲಿ ದತ್ತಲ್ ಅವರು ಅಧಿವೇಶನ ಸ್ಟಾರ್ಟ್ ಆದ್ಮೇಲೆ ನಮ್ಮನ್ನ ಅರೆಸ್ಟ್ ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂತ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಅಂದ್ರೆ ಹೌಸ್ ಏನ ನಾಳೆಯಿಂದ ಸದನ ಶುರುವಾಗುತ್ತೆ, ಅದು ಶುರುವಾದ ನಂತರದಲ್ಲಿ ಅರೆಸ್ಟ್ ಮಾಡ್ಬೇಕಂದ್ರೆ ನಿಮ್ಮ ಅನುಮತಿ ತಗೊಂಡೆ ಅರೆಸ್ಟ್ ಮಾಡ್ಬೇಕು ಅನ್ನುವಂತ ನಿಯಮ ಇದೆ ಅನ್ನುವಂತ ಕಾರಣಕ್ಕಾಗಿ ಅವರು ಎಸ್ಕೇಪ್ ಆಗಿದ್ದಾರೆ, ಹಚ್ಕೊಂಡ್ ಆಗಿದ್ದಾರೆ, ಸಿಗ್ತಾ ಇಲ್ಲ ಅಂತ. ನನಗೆ ಅವ್ರದ್ದು ಯಾವುದೇ ವಿಚಾರ ಗೊತ್ತಿಲ್ಲ ಇದಕ್ಕೆ. ನಾನೀಗ ಸಂವಿಧಾನ ಬದ್ಧವಾದ ಸ್ಥಾನದಲ್ಲಿ ಇದ್ದೇನೆ. ಸ್ಪೀಕರ್ ಪೋಸ್ಟ್ಗೆ ಸಂಬಂಧಪಟ್ಟ ಹಾಗೆ ಕೇಳುವಂಥ ಪ್ರಶ್ನೆಗಳು ಮಾತ್ರ ಕೇಳಿ, ಈ ಊಹೆ ಪೋಗಳನ್ನು ಕೇಳಿ ನಾನೇನು ಮಾಡಲಿಕ್ಕೆ ಸಾಧ್ಯ? ಅಲ್ಲ, ಅದು ಹಾಗೆ ಆಗ್ತದಂತೆ, ಹೀಗೆ ಆಗ್ತದಂತೆ, ಅಂತೆ ಕಂತೆಗೆ ನಾನೇನು ಮಾಡ್ಲಿಕ್ಕೆ ಆಗ್ತದೆ? ಅಸೆಂಬ್ಲಿಯಲ್ಲಿ ಇರುವಾಗ, ಅಸೆಂಬ್ಲಿ ನಡೀತಾ ಇರುವಾಗ, ಅವ್ರ ಅಸೆಂಬ್ಲಿ ಒಳಗಡೆ ಇದ್ದಂತ ಸಂದರ್ಭದಲ್ಲಿ ಆಗ ಕಡ್ಡಾಯವಾಗಿರುತ್ತದೆ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ನ್ಯಾಯಯುತವಾಗಿ ಡಿಸೈಡ್ ಮಾಡ್ತದೆ ಆನ್ ಜಸ್ಟಿಸ್. ನಮ್ಮ ಚೇರುವುದೇ ಸಂವಿಧಾನ ಮತ್ತು ಕಾನೂನನ್ನು ಕಾಪಾಡಲಿಕ್ಕೆ. ಸಂವಿಧಾನಕ್ಕೆ ಅನುಗುಣವಾಗಿ, ಕಾನೂನಿಗೆ ಅನುಗುಣವಾಗಿ ಚೇರ್ ವಿಲ್ ಡಿಸೈಡ್. ಇದನ್ನು ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷದವರು ಆಲೋಚನೆ ಮಾಡಬೇಕು. ಜನರಿಗೇನು ಬೇಕು, ಜನರ ಸಮಸ್ಯೆ ಏನು, ಮತ್ತು ಇರುವುದೇ 10 ದಿವಸ ಅಧಿವೇಶನ, ಇದನ್ನು ಹೇಗೆ ಜನರಿಗೆ ಬೇಕಾಗಿ ಮತ್ತು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಮತ್ತು ನಮ್ಮ ರಾಜ್ಯದಲ್ಲಿ ಕಟ್ಟಕಡೆ ಜನರ ಸಮಸ್ಯೆಗಳನ್ನು ಚರ್ಚಿಸಿ ಇದಕ್ಕೆ ಬೇಕಾಗ ಅವರಿಗೆ ಜನರಿಗೆ ಪ್ರಯೋಜನ ಆಗುವಂತಹ ಚರ್ಚೆಗಳು, ಅದರ ಯೋಜನೆಗಳು, ಆ ಬಿಲ್ಲುಗಳು, ಇದರ ಬಗ್ಗೆ ಜಾಸ್ತಿ ಆಸಕ್ತಿ ವಹಿಸಬೇಕು. ಅದು ಸರ್ಕಾರ ಮತ್ತು ಪ್ರತಿಪಕ್ಷ ಎಲ್ಲ ಸದಸ್ಯರ ಜವಾಬ್ದಾರಿ. ಮತ್ತು ಆ ಕ್ಷೇತ್ರ ಜನ ಸಮಸ್ಯೆಯನ್ನು ಈಗ ಮಾತ್ರ ಹೇಳಲಿಕ್ಕಾಗ್ತದೆ ಈ 10 ದಿವಸದಲ್ಲಿ? ಅದನ್ನು ಅದಕ್ಕೆ ಮೊದಲ ಆದ್ಯತೆಯನ್ನು ಇವತ್ತು ಎಲ್ಲರಿಗೂ ಶಾಸಕರು ಕೊಡಬೇಕಾಗ್ತದೆ ಹೇಳಲಿಕ್ಕೆ ಒಂದು ಬಯಸ್ತೇನೆ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.